ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಆ್ಯಸ್ ಯೂಶುವಲ್ ಜ್ಯುವೆಲ್ರಿ ಅಂದ ತಕ್ಷಣವೇ ಎಲ್ರಿಗೂ ಕೂಡ ಅಂಗಡಿನಲ್ಲಿರುವಂಥ ಫ್ಯಾನ್ಸಿ ಜ್ಯುವೆಲ್ರೀಸ್ ನೆನಪಾಗುತ್ತೆ. ಸೊ ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಯಾಕೆ ಅಂದರೆ ಅವ್ರು ಕೊಡೋ ರೆಂಟ್ ಮೇಲೆ ಅದನ್ನು ಸಾಕಷ್ಟು ಅದನ್ನೆಲ್ಲ ಜ್ಯುವೆಲ್ರಿ ಮೇಲೆ ಹಾಕಿ ನಮಗೆ ಇನ್ನೂ ಜಾಸ್ತಿಗೆ ಮಾರ್ತಾರೆ. ಅವ್ರಿಗೆ 50 ರೂಪಾಯಿಗೆ ಬಂದರೆ ನಮಗೆ 200 ರೂಪಾಯಿಗೆ ಮಾಡ್ತಾರೆ. ಬಟ್ ಅದೇ ಸೇಮ್ ಜ್ಯುವೆಲ್ರೀಸ್ ಆದಷ್ಟು ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದಷ್ಟು ಜನ ಯೋಚನೆ ಮಾಡೇ ಮಾಡಿರ್ತೀವಿ. ಬಟ್ ಆ್ಯಸ್ ಯೂಶುವಲ್ ನಮಗೆ ಗೊತ್ತಿರಲ್ಲ ಹೇಗೆ ಮಾಡ್ಕೋಬೇಕು ಅಥವಾ ಎಲ್ಲಿ ಸಿಗುತ್ತೆ, ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಯಾವ ಥರ ಮಾಡಬೇಕು ಅನ್ನೋದು ಅಷ್ಟು ಐಡಿಯಾ ಇರಲ್ಲ. ಎಸ್, ಇವತ್ತು ಮನೆಯಲ್ಲೇ ಫ್ಯಾನ್ಸಿ ಜ್ಯುವೆಲ್ರೀಸ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಶ್ರುತಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರುತಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾವು ಆ್ಯಸ್ ಯೂಶುವಲ್ ನಾವು ಹಿಂದೆ 4-5 ಎಪಿಸೋಡಲ್ಲಿ ಮಾಡಿದ್ದೀವಿ ಒಂದಷ್ಟು ಜ್ಯುವೆಲ್ರೀಸು. ಬಟ್ ಈ ಥರ ಫ್ಯಾನ್ಸಿ ಜ್ಯುವೆಲ್ರೀಸ್ ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು, ಆ್ಯಂಡ್ ನಮ್ಮ ಎಪಿಸೋಡಲ್ಲಿ ಕೂಡ. ಸೊ ಮೇನ್ಲಿ ಬೇರೆ ಜ್ಯುವೆಲ್ರೀಸ್ಗೂ ಫ್ಯಾನ್ಸಿ ಜ್ಯುವೆಲ್ರೀಸ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತ? ಹಳೆ ಥರ ಜ್ಯುವೆಲ್ರೀಸ್ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಹ್ಯಾಂಡ್ ವರ್ಕ್ ಇದು ಮಾಡಬೇಕು. ಇದ ಈ ಥರದ್ದಾದರೆ ಸ್ವಲ್ಪ ಟ್ರೆಂಡಿನೂ ಇರುತ್ತೆ. ಇವಾಗ ಕಾಲೇಜ್ ಹೋಗೋರು ಆ ಥರ ಯಂಗ್ಸ್ಟರ್ಸ್ಗೆ ಚೆನ್ನಾಗಿರುತ್ತೆ, ಜೀನ್ಸ್ ಮತ್ತು ಟಾಪ್ ಜೊತೆಗೆಲ್ಲ. ಆಮೇಲೆ ಮಾಡೋಕ್ಕೂ ತುಂಬ ಈಸಿ ಇದೆ ಇದು, ಜಸ್ಟ್ ಎಲ್ಲ ಮೆಟೀರಿಯಲ್ಸು ಅವೈಲಬಲ್. ಸೊ ಜಸ್ಟ್ ಅದು ಫಿಕ್ಸ್ ಮಾಡೋದು ಮತ್ತು ನಮ್ಮ ಇಷ್ಟಕ್ಕೆ ಚಾಂಪ್ಸ್ ಫಿಕ್ಸ್ ಮಾಡೋದು ಅಷ್ಟೇ ಅದರದ್ದು ಕೆಲಸ. ಓಕೆ, ಹಳೆ ಜ್ಯುವೆಲ್ರೀಸ್ನಲ್ಲಿ ವರ್ಕ್ ಜಾಸ್ತಿ, ಇದು ಸ್ವಲ್ಪ ಟ್ರೆಂಡಿಯಾಗಿ ಸಿಂಪಲಾಗಿ ನಮ್ಮ ಯಂಗ್ಸ್ಟರ್ಸಿಗೆ ಚೆನ್ನಾಗಿರುತ್ತೆ ಅಂತ. ಸೊ ಇನ್ನು ಫ್ಯಾಷನ್ ಜ್ಯುವೆಲ್ರಿ ಅಂತ ಬಂದಾಗ ಗೊತ್ತು, ಮಾರ್ಕೆಟಲ್ಲಿ ಸಾಕಷ್ಟು ಸಿಗುತ್ತೆ, ಒಂದಕ್ಕಿಂತ ಒಂದು. ಒಂದೇ ಮೆಟೀರಿಯಲಲ್ಲಿ 100 ಥರ ಡಿಸೈನ್ಸನ್ನು ಮಾಡ್ಬೋದು ಬೇರೆ ಬೇರೆ ಮೆಟೀರಿಯಲ್ ಇಟ್ಕೊಂಡು. ಸೊ ನೀವು ಯಾವ ಥರ ಫ್ಯಾಷನ್ ಜ್ಯುವೆಲ್ರೀಸ್ ಅಂದರೆ ನೀವು ಯಾವ ಥರ ಮಾಡ್ತೀರಾ ಮೇನ್ಲಿ? ಇವಾಗ ಸಿಲ್ವರ್ ಚೈನ್ಸೇ ಜಾಸ್ತಿ ಯೂಸ್ ಮಾಡೋದು, ಅದರಲ್ಲಿ ಬಂದು ಲೇಯರ್ ನೆಕ್ಲೇಸಸ್, ಲೇಯರ್ ಚೈನ್ಸ್ ಸಿಂಪಲ್ಲಾಗಿ ಜೀನ್ಸ್ ಟಾಪ್ ಜೊತೆ ಹಾಕಿ ಆ ಥರದ್ದು. ಮತ್ತು ಇವಾಗ ಒಂದು ಟ್ರೆಂಡಿ ಪೆಂಡೆಂಟ್ಸ್ ಅವೈಲಬಲ್ ಮಾರ್ಕೆಟಲ್ಲಿ, ಜಸ್ಟ್ ಈ ಥರದ್ದೆಲ್ಲ ಜಸ್ಟ್ ಓಪನ್ ಆ್ಯಂಡ್ ನಮಗೆ ಇಷ್ಟ ಇದು ಇದು ಬಂದು ಯಾ ಕಲರ್ ಬೀಡ್ಸ್ ಬಾಲ್ಸ್ ಬಂದು ಚೇಂಜ್ ಮಾಡಿ ಹಾಕ್ಬೋದು. ಬಾಲ್ಸ್ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಹಾಗೇ ಯೂಸ್ ಮಾಡ್ಬೋದು ಆ ಥರದ್ದು. ಮತ್ತು ಗ್ಲಾಸ್ ಪೆಂಡೆಂಟ್ಸು ಇದೆ, ಇದು ಈ ಥರದ್ದು ಬಂತು. ಸೊ ಟ್ರೆಂಡಿ ಕಲೆಕ್ಷನ್ ಈ ಥರದ್ದು ಯೂಸ್ ಮಾಡಿ, ಸಿಲ್ವರಲ್ಲೇ ಸಿಲ್ವರ್ ಕಾಂಬಿನೇಷನ್ದೇ ಮೋಸ್ಟ್ಲಿ ಇವಾಗ ಯೂಸ್ ಮಾಡೋದು ಟ್ರೆಂಡಿ ಇದರಲ್ಲಿ. ಸೊ ಆ ಥರ. ಮತ್ತು ಆ್ಯಂಗ್ಲೆಟ್ಸು ಬ್ರೇಸ್ಲೆಟ್ಸು ಅದೆಲ್ಲ ಸಿಂಪಲ್. ಆ್ಯಂಡ್ ಇವಾಗ ಸಿಲ್ವರ್ ಜ್ಯುವೆಲ್ರಿ ಅಥವಾ ಈ ಥರ ಟ್ರೆಂಡಿ ಜ್ಯುವೆಲ್ರೀಸ್ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಜಾಸ್ತಿ ಬರ್ತಾನೆ ಇರುತ್ತೆ. ಬಟ್ ನೀವು ಡಿಸೈನಿಂಗ್ ಮಾಡಬೇಕು ಅಥವಾ ನೀವೇನಾದರೂ ಪ್ರಿಪೇರ್ ಮಾಡಬೇಕು ಅದನ್ನು ಅಂದರೆ ಯಾವ ಐಡಿಯಾ ಇಟ್ಕೊಂಡು ಮಾಡ್ತೀರಾ ಆ ಥರದ್ದೆಲ್ಲ? ಅದು ಜಸ್ಟ್ ಇವಾಗ ವೆಬ್ಸೈಟಲ್ಲೆಲ್ಲ ತುಂಬಾ ಪಿಕ್ಸು ಮತ್ತು ತುಂಬ ಮಾಡೆಲ್ಸ್ ಇದೆ ಅವೆಲ್ಲ ನಮಗೆ ರೆಫರ್ ಮಾಡೋಕ್ಕೆ ಆ ಥರ ತುಂಬ ಇದೆ. ಸೊ ಅದರಲ್ಲಿ ರೆಫರ್ ಮಾಡಿ ಅದು ಹೇಗೆ ಮಾಡೋದಂತ ಜಸ್ಟ್ ಅದು ಥಿಂಕ್ ಮಾಡಿ ಹೆಂಗೆ ಅದು ಐಡಿಯಾ ಹೆಂಗೆ ಫಿಕ್ಸ್ ಮಾಡೋದು ಅಂತ ಜಸ್ಟ್ ಟ್ರಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಸೊ ಅದು ಸಕ್ಸಸ್ ಆದರೆ ಅದೇ ಆ ಮೆಥಡೇ ಯೂಸ್ ಮಾಡೋದು. ಓಕೆ, ಅಂದರೆ ರೆಸ್ಪಾನ್ಸ್ ಹೇಗಿದೆ ಕ್ಲೈಂಟ್ಸಿಂದ ಅಥವಾ ಯಾವ ಥರ ಇದೆ ಅಂತ? ಇದು ಜ್ಯುವೆಲ್ರಿ ಚೆನ್ನಾಗಿದೆ, ಸಿಲ್ವರ್ ಇವಾಗ ಸಿಂಪಲ್ಲಾಗಿ ಟ್ರೆಂಡಿಯಾಗಿ ವೇರ್ ಮಾಡಬೇಕು ಅಂತ ಅಂದ್ಕೊಳ್ಳೋ ಕಸ್ಟಮರ್ಸು ಸೆಲೆಕ್ಟ್ ಮಾಡ್ತಾರೆ ಈ ಥರದ್ದು. ಕೆನ್ ಸಿಲ್ವರ್ ಜ್ಯುವೆಲ್ರೀಸ್ ಅಂತ ಬಂದಾಗ ಕಲರ್ ಕಾಂಬಿನೇಷನ್ಸ್ ಕೂಡ ಇದರಲ್ಲೂ ಮಾಡ್ಕೋಬೋದು. ಇವಾಗ ಗೋಲ್ಡ್ ಆಗಿರ್ಬೋದು, ಬ್ರಾನ್ಸ್ ಆಗಿರ್ಬೋದು, ಆ ಥರದ್ದು. ಈ ಚೈನ್ಸ್ ಅಂತ ಬಂದಾಗ ನಮಗೆ ಒಂದೇ ಡಿಸೈನ್ ಅಥವಾ ಒಂದೇ ಏನು ತಿನ್ನು ತಿಕ್ ದಪ್ಪ ಸಣ್ಣ ಆ ಥರ ಸಿಗುತ್ತೆ, ಯಾವ್ಯಾವ ಥರ ಸಿಗುತ್ತೆ ಮೆಟೀರಿಯಲ್ ಅಂತ? ಮೆಟೀರಿಯಲ್ಸು MM ವೈಸು ಮತ್ತು ಲಿಂಗ್ ಚೈನ್ಸ್ ಅಲ್ವಾ, ಸೊ ಲಿಂಗ್ದು ಸೈಜ್ ವೈಸು ನಮಗೆ ಸಿಗುತ್ತೆ. 0 mm, 2 mm, ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಆ ಥಿಕ್ನೆಸ್ಸಲ್ಲಿ ತಗೋಬೋದು ಮೀಟರ್ ವೈಸ್. ಆ ಥರ ಸಿಲ್ವರಲ್ಲಿ ಸಿಗುತ್ತೆ, ಗೋಲ್ಡಲ್ಲಿ ಸಿಗುತ್ತೆ, ಆ್ಯಂಟಿಕ್ ಗೋಲ್ಡಲ್ಲಿ ಸಿಗುತ್ತೆ, ಮತ್ತು ಕಾಪರ್ ಕಲರು ಆ ಕಲರಲ್ಲಿ ಸಿಗುತ್ತೆ. ನಮ್ಮದು ಇದರಲ್ಲಿ ತಗೋಬೋದು. ಓಕೆ, ಸೊ ಇವತ್ತು ನಮಗೋಸ್ಕರ ಯಾವೆಲ್ಲ ಡಿಸೈನ್ಸ್ ಮಾಡಿಸಿ ತೋರಿಸ್ತಾ ಇದ್ರೆ? ಹಾಗಿದ್ರೆ ಇವಾಗ ಒಂದು ಚೈನ್ ಮಾಡಲು ತೋರಿಸ್ತೀನಿ ಪೆಂಡನ್ ಹಾಕಿ, ಮತ್ತು ಇನ್ನೊಂದು ಇಯರಿಂಗ್ಸು. ಇದು ಬಂತು ಒಂದು ಜಸ್ಟ್ ಹೊಸ, ನಾನೊಂದು ಪಿಕ್ ನೋಡಿಬಿಟ್ಟು ನನಗೆ ಇಷ್ಟ ಆಗಿ ಜಸ್ಟ್ ಟ್ರಯಲ್ ಮಾಡಿತ್ತು. ಇದು ಇಯರಿಂಗ್ ಥ್ರೆಡ್ ಅಂತ ಹೇಳ್ತೀವಿ ಇದಕ್ಕೆ. ಜಸ್ಟ್ ಅದು ನಮಗೆ ಅದು ಹೈಟ್ ವೈಸು ಇವಾಗ ಜಸ್ಟು ಇದು ಸ್ಟಡ್ ಥರ ಬಂದುಬಿಟ್ಟು ಇದು ಹ್ಯಾಂಗಿಂಗ್ ಬ್ಯಾಕ್ ಸೈಡಲ್ಲಿ ಹಾಕ್ಬೋದು, ಆ ಥರ ಹಾಕ್ಬೋದು. ಇಲ್ಲ ಹಾಫ್ ಹಾಫು ಹಿಂಗೆ ಹಾಕ್ಬೋದು, ಇಲ್ಲ ಫುಲ್ ಥ್ರೆಡ್ ಬೇಕಿದ್ರೆ ಇದು ಜಸ್ಟ್ ಬ್ಯಾಕ್ ಸೈಡ್ ಫಿಕ್ಸ್ ಮಾಡಿಬಿಟ್ಟು ಈ ಥರ ಲೆಂಗ್ತಿಯಾಗಿ ಹಾಕ್ಬೋದು. 3 ಥರ ಇದು ಬಂದು ಇಯರಿಂಗ್ ಥ್ರೆಡ್ ಅಂತ ಹೇಳ್ತೀವಿ ಇದೊಂದು. ಓಕೆ, ಅಂದರೆ 3 ಥರ ಹಾಕ್ಬೋದು, ನಮ್ಮ ಕಾಸ್ಟ್ಯೂಮಿಗೆ ತಕ್ಕನಾಗೆ ಯಾವ ಥರ ಬೇಕಾದರೆ ಆ ಥರ ಹಾಕ್ಬೋದು. ಮತ್ತು ಬೇರೆ ಇನ್ನೇನು ತೋರಿಸ್ಕೊಡ್ತೀರಾ? ಬೇರೆ ಬಂದು ಆ್ಯಂಗ್ಲೆಟ್ಸ್ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇದು ಲಿಂಕ್ ಚೈನ್, ಇದು ನಮ್ಗೆ ಇಷ್ಟ ಇರೋ ಬೀಡ್ಸು
ಫಿಕ್ಸ್ ಮಾಡಿ ಕಲರ್ ಬೀಡ್ಸ್ ಬೇಕಿದ್ರೆ ಅದು ಮಾಡ್ಬೋದು, ಇಲ್ಲ ಪರ್ಲ್ ಬೇಕಿದ್ರೆ ಅದು ಮಾಡ್ಬೋದು. ಮತ್ತು ಇದು ಬಂದು ರೆಡಿಮೇಡ್ ಸಿಗುತ್ತೆ ನಮಗೆ ಗೆಜ್ಜೆ, ಇದು ಆ್ಯಂಗ್ಲೆಸ್ ಹಾಕೋದು, ಸೊ ಅದು ಆ ಥರ ಅದು ಮಾಡ್ತೀವಿ. ಓಕೆ, ಫಸ್ಟ್ ಹಾಗಿದ್ರೆ ಚೈನ್ ಹೇಗೆ ಮಾಡೋದು ಅಂತ ನೋಡೋಣ. ಎಸ್ ವೀಕ್ಷಕರೇ, ಆ ಶ್ರುತಿ ಅವ್ರು ಹೇಳಿದಾಗ ಇವಾಗಿನ ಟ್ರೆಂಡಿಗೆ ತಕ್ಕನಾಗೆ ನಡೀತಾ ಇರುವಂತಹ ಫ್ಯಾಷನ್ ಜ್ಯುವೆಲ್ರೀಸನ್ನು ನಾವು ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾರೆ. ಸೊ ಬನ್ನಿ ನೋಡಿಕೊಂಡು ನಾವು ಕೂಡ ಕಲ್ತ್ಕೊಂಡು ಟ್ರೈ ಮಾಡೋಣ. ಸೊ ಫಸ್ಟ್ ಏನೇನು ಬೇಕಾಗುತ್ತೆ ಶ್ರುತಿ ಇದಕ್ಕೆ? ಅದಕ್ಕೆ ಚೈನ್ ಬೇಕು, ಸಿಲ್ವರ್ ಚೈನ್ಸು, ಮತ್ತು ಇದು ಬ್ಯಾಕ್ ಎಕ್ಸ್ಟೆನ್ಷನ್ ನಾವು ಫಿಕ್ಸ್ ಮಾಡೋಕ್ಕೆ, ಜಸ್ಟ್ ಹುಕ್ಕು, ಆಮೇಲೆ ಜೆಂಬ್ರಿಂಗ್ಸ್, ಮತ್ತು ಇದು ಪೆಂಡೆಂಟ್. ಪೆಂಡೆಂಟ್ ಅಂದರೆ ನಮ್ಗೆ ಎಲ್ಲ ಥರನೂ ಸಿಗುತ್ತೆ ಪೆಂಡೆಂಟ್. ಇದು ಇದು ಬಂದು ಜಸ್ಟ್ ನಾನು ಇದು ಸೇಮ್ ಅದೇ ಇದರಲ್ಲಿ ಜಸ್ಟ್ ಗೋಲ್ಡನ್ ಸಿಲ್ವರ್ ಆ್ಯಂಡ್ ಗೋಲ್ಡನ್ ಕಾಂಬಿನೇಷನ್ ಇದು ಇದು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಏನು ಮಾಡ್ತಾ ಇದ್ರೆ ಇವಾಗ? ಫಸ್ಟು ಇದು ಸ್ವಲ್ಪ ಒಂಚೂರು ವೆಯ್ಟ್ ಇದೆ, ಸೊ ಅದಕ್ಕೆ ನಾವು ಡಬಲ್ ಲೇಯರ್ ತಗೊಳ್ತೀವಿ. ಇಲ್ಲ ವೆಯ್ಟ್ಲೆಸ್ ಆದರೆ ದಪ್ಪ, ಅದು ವೆಯ್ಟ್ಲೆಸ್ ಆದರೆ ಸಿಂಗಲ್, ತುಂಬ ಸಿಂಪಲ್ ಬೇಕಾದ್ರೆ ಸಿಂಗಲ್ ಚೈನು ಮಾಡ್ಬೋದು. ನಾನು ಡಬಲ್ ಚೈನ್ ಮಾಡ್ತೀನಿ. ಇದು ವೆಯ್ಟ್ ಎಷ್ಟು ತಡೆಯುತ್ತೆ? ಇದು ತುಂಬ ಸಣ್ಣ ಇದೆ ಅಲ್ಲ, ಹಾಕಿದ್ರು ಕಾಣಿಸ್ತಲ್ಲ ಇರೋ ಥರ. ತುಂಬ ಏನು ಸಿಂಪಲ್ ಆಗಿ ಟೀ ಶರ್ಟ್ಸ್ಗೆ ಮತ್ತೆ ಏನು ಟ್ರೆಂಡಿಯಾಗಿ ಹಾಕೊಳ್ಳೋರಿಗೆ ಈ ಥರ ಚೈನ್ ನಾವು ಇವಾಗ ಆಚೆ ಮಾರ್ಕೆಟಲ್ಲಿ ಹೋದ್ರೂ ಈ ಥರದ್ದು ಸಿಗೋದು ನಮಗೆ ತುಂಬ ರೇರು. ಬೇರೆ ಬೇರೆ ಥರ ಡಿಸೈನ್ ಸಿಗುತ್ತೆ, ಕೆಲವ್ರಿಗೆ ತುಂಬ ದೊಡ್ಡದಾಗಿರೋದು ಇಷ್ಟ ಆಗಲ್ಲ. ಆ್ಯಂಡ್ ನೆಕ್ ಕೆಲವ್ರು ತುಂಬ ಏನು ಕಾಣಿಸಿದ್ರು ಕಾಣ್ದಲೇ ಇರೋ ಥರ ಹಾಕಕ್ಕೆ ಇಷ್ಟಪಡ್ತಾರೆ. ಆ ಥರದ್ದು ಚೈನ್ ಇದು, ಇದರಲ್ಲಿ ಇನ್ನೂ ಚಿಕ್ಕ ಬರುತ್ತೆ, ಇನ್ನೂ ಸಣ್ಣ ಬರುತ್ತೆ? ಇಲ್ಲ, ಇದು ಲಾಸ್ಟ್ ಸೈಜ್. ಲಾಸ್ಟ್ ಸೈಜ್, ಓಕೆ. ಸ್ಟಾರ್ಟಿಂಗ್ ಸೈಜಲ್ಲಿ ಮಾಡ್ತಾ ಇರೋದು. ಸೊ ಇನ್ನು ಬೇರೆ ಏನೇನು ಮಾಡ್ತೀರಾ ಜ್ಯುವೆಲ್ರೀಸ್ ಅಂತ ಹೇಳಿದ್ರೆ? ಸೊ ಸಿಲ್ಕ್ ಥ್ರೆಡ್ ಜ್ಯುವೆಲ್ರೀಸ್ ನೋಡಿದ್ದೀವಿ, ಇವಾಗ ಇನ್ನೂ ಬೇರೆ ಬೇರೆ ಐಡಿಯಾಸ್ ಅಂದರೆ ಏನೇನು ಮಾಡ್ತೀರಾ? ಇವಾಗ ಮೋಸ್ಟ್ಲಿ ಮೂವಿಂಗ್ ಇರೋದು ಸಿಲ್ಕ್ ಥ್ರೆಡ್ಡೇ, ಸೊ ಫ್ರಮ್ 1 ಇಯರ್ ಜಾಸ್ತಿ ಮೂವಿಂಗ್ ಸಿಲ್ಕ್ ಥ್ರೆಡ್ಡೇ ಇರೋದು. ಸೊ ಅದ್ರ ಜೊತೆಗೇ ಜರ್ಮನ್ ಸಿಲ್ವರು ಮತ್ತು ಆಕ್ಸಿಡೈಸ್ಡ್ ಇಯರಿಂಗ್ಸು, ಈ ಥರ ಟ್ರೆಂಡಿ ಚೈನ್ಸು, ಆ್ಯಂಗ್ಲೆಟ್ಸು ಎಲ್ಲ ಸ್ವಲ್ಪ ಸ್ವಲ್ಪ ಮೂವಿಂಗ್ ಇದೆ. ಓಕೆ, ಇವಾಗ ಅದರೊಳಗಡೆ ಪೆಂಡೆಂಟ್ ಹಾಕ್ತಾ ಇದ್ದೀರಾ? ಓಕೆ. ಆಗಿದೆ ಆ್ಯಕ್ಚುಲಿ ಈ ಥರದ್ದೆಲ್ಲ ನಾವು ಆಚೆ ತೊಗೊಳಕ್ಕೆ ಹೋದರೆ 300-400 ಮೇಲೇ ಹೇಳ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಥರ ನಮಗೆ ಡಬಲ್ ಲೇಯರ್ ಹಾಕಿ ಆ ಥರ ಎಲ್ಲ ಮಾಡೇ ಇರಲ್ಲ ಆ್ಯಕ್ಚುಲಿ. ಆ್ಯಂಡ್ ಇದರಲ್ಲಿ ಕ್ವಾಲಿಟಿ ವೈಸ್ ಏನಾದರೂ ಸಿಗುತ್ತಾ ನಮಗೆ? ಚೈನು ಮೈಕ್ರೋಪ್ಲೇಟಡು ಆ ಥರ ಬರುತ್ತೆ. ಸೊ ಇನ್ನು ಇವಾಗ ಡೈಲಿ ವೇರ್ಗೆ ಆ ಥರ ನಮಗೆ ಬೇಕಿದ್ರೆ ಮೈಕ್ರೋಪ್ಲೇಟೆಡ್ ಚೂಸ್ ಮಾಡ್ಬೋದು ಚೈನ್. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಪೆಂಡೆಂಟು. ಆ್ಯಕ್ಚುಲಿ ಇದು ಓಪನ್ ಮಾಡಿದ್ರೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮಿಕ್ಸ್ ಆಗಿರೋ ಬಾಲು. ಆ್ಯಕ್ಚುಲಿ ಸ್ವಲ್ಪ ಏನಾದರೂ ರೊಮ್ಯಾಂಟಿಕ್ಕಾಗಿ ಯೋಚನೆ ಮಾಡಿ ಲವರ್ಸ್ಗೆಲ್ಲ ಏನಾದರೂ ಕೊಡ್ತೀರಿ ಅಂದರೆ ಇದರೊಳಗಡೆ ಏನಾದರೂ ಚಿಕ್ಕ ಪುಟ್ಟ ಗಿಫ್ಟು, ಈ ರಿಂಗ್ಸ್ ಎಲ್ಲ ಇಟ್ಟುಬಿಟ್ಟು ನೀವು ಈ ಥರ ಹಾಕಿ ಕೊಟ್ಟು ಅಂದರೆ ಡಿಫ್ರೆಂಟ್ ಗಿಫ್ಟ್ ಥರನೇ ನಾವು ಯೂಸ್ ಮಾಡ್ಬೋದು ಈ ಥರ ಪೆಂಡೆಂಟ್ಸು ಎಕ್ಸ್ಪೆಷಲಿ. ಸೊ ಇಲ್ಲ ಅಂತ ಹೇಳಿದ್ರೆ ನಾರ್ಮಲಾಗಿ ಇದೇ ಥರ ಯೂಸ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶ್ರುತಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪೆಂಡೆಂಟ್ಸಲ್ಲಿ ಕೂಡ ತುಂಬ ಡಿಫ್ರೆಂಟಾಗಿರೋ ಪೆಂಡೆಂಟ್ಸ್ ಬರುತ್ತೆ ಅಂತ ಹೇಳಿದ್ರಿ. ಆ್ಯಂಡ್ ಚೈನ್ ನೋಡಿದ್ದಾಯಿತು, ಇದಾದಮೇಲೆ ಇದಕ್ಕೆ ಮ್ಯಾಚಿಂಗ್ ಆಗಿರುವಂಥ ಇಯರಿಂಗ್ ಬೇಕಲ್ಲ, ಎಸ್ ಅದನ್ನ ಕೂಡ ತೋರಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಸೂಪರ್ ಆಗಿರುವಂತಹ ಚೈನ್ ನೋಡಿದ್ದಾಯಿತು, ಈಗ ಬಾಲ್ ಇಯರಿಂಗ್ ಅಲ್ಲ ಅದು, ಚೈನ್ ಇಯರಿಂಗ್ ಥ್ರೆಡ್. ಎಸ್, ಅದನ್ನು ಹೇಗೆ ಮಾಡೋದು ಆ್ಯಕ್ಚುಲಿ ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿದೆ. ಅದನ್ನು ಯಾವ ಥರ ಮಾಡ್ಬೋದು ಅನ್ನೋದು ನೋಡೋಣ ಬನ್ನಿ.
ಆ್ಯಕ್ಚುಲಿ ಶ್ರುತಿ ಇದನ್ನೆಲ್ಲ ನಾವು ಮಾರ್ಕೆಟಲ್ಲಿ ನೋಡಿರ್ತೀವಿ ಅಷ್ಟೇ, ಬಟ್ ನಾವು ಮಾಡಬಹುದಾ ಅನ್ನೋದು ಗೊತ್ತಾಗ್ತಾ ಇರಲ್ಲ. ಆ್ಯಂಡ್ ಚೈನು ಪೆಂಡೆಂಟ್ ಅದೆಲ್ಲ ಬೇಕಿದ್ರೆ ನಾವು ಮಾಡ್ಕೋಬೋದು, ಬಟ್ ಅದು ಆ ಹುಕ್ಕಿಗೆ ಹಾಕೋದಿದೆಯಲ್ಲ ಅದು ಕಡ್ಡಿ ಥರ, ಅದು ಸಿಗುತ್ತಾ ಅಥವಾ ಯಾವ್ದು ನೀವೇ ಮಾಡ್ಕೊಂಡ್ರದ ಅದು ಯಾವ ಥರ? ಅದು ಇದು ನಾವೇ ಐ ಪಿನ್ ಯೂಸ್ ಮಾಡಿ ಜಸ್ಟ್ ನೀವೇ ಟ್ರೈ ಮಾಡಿರೋದು. ಓಕೆ, ಸೊ ಅದು ಚೆನ್ನಾಗಾಗಿದೆ, ಏನೋ ಹತ್ತು ಮಾಡೋದಿಲ್ಲ, ಈಸಿಯಾಗಿ ಹೋಗ್ತಾ ಇದೆ ಇರೋಕ್ಕೆ. ಆ್ಯಂಡ್ ಆ ಥರ ಬಾಲ್ಸ್ ಸಿಗುತ್ತಾ ಅಥವಾ ಅದು ಪ್ಲಾಸ್ಟಿಕ್ ಪರ್ಲ್ಸ್ ಸಿಗುತ್ತೆ, ಜಸ್ಟ್ ನಮ್ಮದು ಪರ್ಲ್ ಬೀಡ್ಸ್ ಅಷ್ಟೇ. ಅದು ಮತ್ತು ಇದು ಬುಷ್ ಇದೇ ನಾವು ಯೂಸ್ ಮಾಡೋದು, ಇದು ಮೆಟೀರಿಯಲ್ ವೈಸ್ ಸಿಗುತ್ತೆ. ಜಸ್ಟ್ ಇದು ಬಂದು ಒಂಚೂರು ಇದ್ರದ್ದು ಇದು ಸ್ವಲ್ಪ ನಾವು ಇದು ಹೋಲ್ ಥರ ಕ್ಲೀನ್ ಮಾಡ್ಕೋಬೇಕು. ಓಕೆ, ಒಂಚೂರು ಅದು ಕಟ್ಟರ್ ಥರ ಜಸ್ಟ್ ದೊಡ್ಡದು ಮಾಡಬೇಕು. ಆ್ಯಂಡ್ ನಮಗೆ ಕಲರ್ ವೈಸ್ ಎಲ್ಲ ಸಿಗುತ್ತೆ? ಹಾಂ, ಕಲರ್ ವೈಸ್. ಆ್ಯಕ್ಚುಲಿ ನಾನು ಅದು ರೆಡಿ ಪರ್ಲೇ ಸಿಗುತ್ತೆ, ಜಸ್ಟ್ ಅದಕ್ಕೆ ನೀವು ಹುಕ್ ಹಾಕಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಫಿಕ್ಸ್ ಮಾಡ್ಬೋದು. ಆ್ಯಕ್ಚುಲಿ ನೈಸ್ ಐಡಿಯಾ ಇದು. ಸೊ ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಈ ಥರದ್ದೆಲ್ಲ ನಾವು ರೆಡಿ ಸಿಗುತ್ತೆ ಅನ್ಕೋತೀವಿ. ಈ ಥರದ್ರಲ್ಲೆಲ್ಲ ನಮಗೆ ಮುಂದೆ ಚಿಕ್ಕ ಏನು ಪರ್ಲು, ಹಿಂದೆ ದೊಡ್ಡ ಪರ್ಲು, ಡಬಲ್ ಸೈಡ್ ಪರ್ಲ್ ಯೂಸ್ ಮಾಡಿರ್ತೀವಿ. ಬಟ್ ಇದನ್ನು ಯಾವ ಥರ ಮಾಡ್ತಾರೆ ಅನ್ನೋದು ನಮಗೆ ಐಡಿಯಾ ಗೊತ್ತಾಗಿ ಹೋಗ್ಬಿಟ್ಟಿದೆ ಇವಾಗ. ಬಟ್ ಬೇಕು ಅಂದರೆ ಈ ಸೈಡ್ಗೆ ಇದನ್ನು ಬೇಕಿದ್ರೆ ಹಾಕಿದ್ರೆ ಡಬಲ್ ಸೈಡ್ ಐ ಥಿಂಕ್ ಮಾಡ್ಕೊಬೋದು. ಡಬಲ್ ಸೈಡ್ ಸ್ಟಡ್ಡು ಇದೇ ಸೇಮ್ ಇದು ಯೂಸ್ ಮಾಡಿ ಮಾಡ್ಬೋದು. ಓಕೆ, ಟ್ರೈ ಮಾಡಿದ್ದೀರಾ ಅದನ್ನು ಕೂಡ? ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಶ್ರುತಿ ಅವ್ರದ್ದು ಒಂದು ಏನು ಅಂತ ಹೇಳಿದ್ರೆ, ನಾವೆಲ್ಲ ಬರೀ ನೋಡಿ ತಗೋತೀವಿ, ಅವ್ರು ನೋಡಿದ್ದನ್ನೆಲ್ಲ ಆಲ್ಮೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಇವಾಗ ಅದಕ್ಕೆ ಐ ಪಿನ್ ನಾನು ಅದು ಹಿಂದೆ ಇರೋ ಈ ರಿಂಗ್ ಕಟ್ ಮಾಡಿಬಿಟ್ಟು ಜಸ್ಟ್ ಅದನ್ನು ಇಷ್ಟೇ ಇಷ್ಟು ಲೆಂತ್ಗೆ ತಗೊಂಡ್ರೆ ನಮಗೆ ಇದು ಫಿಕ್ಸ್ ಮಾಡೋಕ್ಕೆ ಬ್ಯಾಕ್ ಸೈಡು. ತುಂಬ ಈಸಿಯಾಗಿ ಮಾಡುವಂಥದ್ದು, ನಮಗೆ ಆಚೆ ನೋಡಿದ್ರೆ ತುಂಬ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ತುಂಬ ಈಸಿಯಾಗಿ ಮಾಡಿ ಮುಗಿಸಿದ್ರು ಅಂತಲೇ ಹೇಳ್ಬೋದು. ಏನು ಇದಕ್ಕೆ ಒಂದು 2 ಮಿನಿಟ್ಸ್ ಆದರೆ ಸಾಕಲ್ಲ, ಎಲ್ಲ ಮೆಟೀರಿಯಲ್ಸ್ ಇದ್ದರೆ ಆರಾಮಾಗಿ 2 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಆ್ಯಕ್ಚುಲಿ ಇದನ್ನೆಲ್ಲ ನಮ್ಗೆ ಆಚೆ ಸಿಗೋದೇ ಇಷ್ಟು ನಮಗೆ ಟೈಟ್ ಸಿಗಲ್ಲ, ಅಂದರೆ ಆಚೆ ಬರ್ತಾ ಇರುತ್ತೆ, ಇಲ್ಲ ಜಾರ್ತಾ ಇರುತ್ತೆ, ಕ್ಲೀನಾಗಿ ಇಷ್ಟು ಕ್ಲೀನಾಗಿ ಕೂರಲ್ಲ. ಬಟ್ ಯು ಟ್ರಸ್ಟ್ ಮಿ ಆರ್ ನಾಟ್, ತುಂಬ ಕ್ಲೀನಾಗಿ ಕೂತಿದೆ, ಕಂಫರ್ಟಬಲಾಗಿ ಕೂತಿದೆ. ಇದನ್ನು ಹಾಕ್ಕೊಂಡು ಅಷ್ಟೇ ಜಸ್ಟ್ ಒಂದು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನಂಗೆ ನಿಜ ತುಂಬ ಇಷ್ಟ ಆಯಿತು. ಹೊಸ ಡಿಸೈನ್ ಅಂತಲೇ ಹೇಳ್ಬೋದು, ಆ್ಯಂಡ್ ವೀಕ್ಷಕರಿಗೂ ನಿಜ ತುಂಬ ಇಷ್ಟ ಆಗಿರುತ್ತೆ. ಆ್ಯಕ್ಚುಲಿ ನಂದು ಇಯರ್ ಹೋಲ್ ತುಂಬ ಚಿಕ್ಕದಿದೆ, ಕೆಲವರು ತುಂಬ ದೊಡ್ಡದಾಗಿರುತ್ತೆ, ಆ ಥರದವ್ರದ್ದು ಈ ಚೈನ್ ಒಳಗಡೆ ಬಿಟ್ಕೋಬೋದು. ಚೈನ್ ಒಳಗಡೆ ಬಿಟ್ಟರೆ ಇದು ಎರಡು ಬ್ಯಾಲೆನ್ಸ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಇದು ಹಿಂದೆ ಬಿಟ್ಟರೆ ಇದು ಮೇಲೆ ನಿಮಗೆ ಹೋಗಿ ಕೂರುತ್ತೆ ಈ ಥರ. ಬಟ್ ಹಾಂ, ನೀವು ತೊಗೊಂಡ್ರೆ ನೀವೇ ಮಾಡಿಫೈಡ್ ಮಾಡಿ ಹಾಕೋಬೋದು, ಬಟ್ ನನಗೆ ಇಷ್ಟೇ ಹೋಗ್ತಾ ಇರೋದು. ಜಸ್ಟ್ ಒಂದೇ ಕಿವಿಗೆ ಹಾಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಈ ಶ್ರುತಿ ಅವ್ರು ಇನ್ನೊಂದು ರೆಡಿ ಮಾಡ್ತಾ ಇದ್ದಾರೆ. ಎಸ್, ಅದು ರೆಡಿ ಆದ್ಮೇಲೆ ಎರಡು ಹಾಕ್ಕೊಂಡು ತೋರಿಸ್ತೀನಿ. ಆ್ಯಂಡ್ ಇದ್ರಲ್ಲಿ ಕಲರ್ ವೈಸ್ ಕೂಡ ಮಾಡ್ಕೋಬೋದು ಅನ್ಸುತ್ತಲ್ಲ, ನಾವು ಕಲರ್ ಎಲ್ಲ ಕಲರು ಸಿಗುತ್ತೆ. ಆ್ಯಂಡ್ ನಮ್ಗೆ ಆಪ್ಷನ್ಸ್ ಕೂಡ ಇದೆ ಚೈನಲ್ಲಿ. ಸೊ ಗೋಲ್ಡ್ ಕಲರ್ ಇದೆ, ಆ್ಯಂಟಿಕ್ ಕಲರ್ ಇದೆ, ಸೇಮ್ ಡಿಸೈನ್, ಸೇಮ್ ಥಿಕ್ನೆಸ್, ಸೇಮ್ ಎಲ್ಲ ಇದೆ, ಬಟ್ ಕಲರ್ ಮಾತ್ರ ಚೇಂಜ್ ಅಷ್ಟೇ ಇದು. ಎಸ್ ವೀಕ್ಷಕರೇ, ಅವ್ರು ಇನ್ನೊಂದು ಮಾಡ್ತಾ ಇದ್ದಾರೆ, ಅದು ಮಾಡಾದ್ಮೇಲೆ ಎರಡು ಹಾಕ್ಕೊಂಡ್ರೆ ಫೈನಲ್ ಲುಕ್ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಆಯ್ತಾ ಶ್ರುತಿ ಅದು ಮಾಡಿದ್ದು? ಓಕೆ,
ಸೊ ಇನ್ನೊಂದು ಹಾಕೊಂಡು ತೋರಿಸ್ತೇನೆ ಹೇಗೆ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ನಂದು ಇಯರ್ ಹೋಲ್ ದೊಡ್ಡದಿಲ್ಲ, ಇಲ್ಲ ಅಂದಿದ್ರೆ ಫುಲ್ ಒಳಗಡೆ ಹೋಗಿದ್ದಿದ್ರೆ ಇದು ರಿಂಗ್ ಹೇಗೆ ಕಾಣಿಸ್ತಾ ಇತ್ತು ಅಂತ ನೋಡ್ಬೋದಿತ್ತು. ಸೊ ಫ್ರೆಂಡ್ಸ್, ನಂದು ಇಯರ್ ಒಳಗಡೆ ಹೋಗಲ್ಲ ಅಂತ ಹೇಳಿದೆ, ಶ್ರುತಿಯವರೇ ಹಾಕೊಂಡು ತೋರಿಸ್ತಾ ಇದ್ದಾರೆ ಯಾವ ಥರ ಕಾಣಿಸುತ್ತೆ ಅಂತ. ಓಕೆ, ಈ ಥರ ಬ್ಯಾಲೆನ್ಸ್ ಮಾಡ್ಬೋದು ಅಥವಾ ಎಷ್ಟು ಹಾಫ್ ಇಲ್ಲ ಇದು ಫುಲ್ಲು ಕೆಳಗಡೆ ನಿಮ್ಮ ಹಾಕಿದ ಥರ ಬಿಡ್ಬೋದು ಇಲ್ಲ ಹಾಫು. ಎಸ್, ಎರಡೂ ನೋಡ್ತಾ ಇದ್ದೀರಾ, ಒಂದು ಪರ್ಚೇಸ್ ಮಾಡಿದ್ರೆ ನೀವು ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಶ್ರುತಿ, ತುಂಬ ಡಿಫ್ರೆಂಟ್ ಆಗಿರೋವಂಥ ಇಯರಿಂಗ್ ಹೇಳ್ಕೊಡ್ರಿ. ಎಸ್, ಒಂದು ಬ್ರೇಕ್ ತೊಗೊಳ್ಳೋಣ, ಬ್ರೇಕ್ ಆದಮೇಲೆ ಆ್ಯಂಕ್ಲೆಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ ತುಂಬ ಚೆನ್ನಾಗಿರುವಂತಹ ಥ್ರೆಡ್ ಇಯರಿಂಗ್, ಅಡ್ಜಸ್ಟ್ಮೆಂಟ್ ಥ್ರೆಡ್ ಇಯರಿಂಗ್ ಅಂತಲೇ ಹೇಳ್ಬೋದು. ಒಂದು ಬ್ರೇಕ್ ತೊಗೊಳ್ಳಿ, ಬ್ರೇಕ್ ಆದಮೇಲೆ ಆ್ಯಂಕ್ಲೆಟ್ಸ್ ಹೇಗೆ ಮಾಡೋದು ಇದೇ ಥರ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಅನ್ನೋದನ್ನು ತೋರಿಸ್ತೀವಿ. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಎಸ್, ನಾವು ಕೂಡ ಟ್ರೆಂಡಿ ಜುವೆಲ್ರೀಸ್ನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ತಾನೆ ಇದ್ದೀವಿ. ಅದರಲ್ಲಿ ಡಿಫ್ರೆಂಟ್ ವೆರೈಟಿಯಾಗಿ ಇವಾಗ ನಮ್ಮ ಸೆಟ್ ಅಂತ ಹೇಳಿದ್ರೆ ಎಲ್ಲ ಬೇಕು, ಇಯರಿಂಗ್ ಬೇಕು, ಆ್ಯಂಕ್ಲೆಟ್ಸ್ ಬೇಕು, ಬ್ರೇಸ್ಲೆಟ್ಸ್ ಬೇಕು, ಚೈನ್ಸ್ ಬೇಕು, ಎಲ್ಲ ಬೇಕು. ಎಸ್, ಅದರಲ್ಲಿ ನಾವು ಸ್ವಲ್ಪ ಏನು ಬೇರೆ ಬೇರೆ ಥರ ಡಿಸೈನ್ಸ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಮಾಡ್ಕೋಬೋದು ಅಷ್ಟೇ. ಎಸ್, ಇವಾಗ ಏನು ಚೈನು ಇಯರಿಂಗ್ ಆದಮೇಲೆ ಆ್ಯಂಕ್ಲೆಟ್ಸ್, ಇವಾಗ ಮುಂಚೆಲ್ಲ ಬರೀ ಬೆಳ್ಳಿದೇ ಹಾಕೋಬೇಕು ಅನ್ನೋದಿತ್ತು, ಬಟ್ ಇವಾಗ ಕಾಲಕ್ಕೆ ತಕ್ಕ ಹಾಗೆ ನಾವು ಕೂಡ ಡ್ರೆಸ್ನ ತಕ್ಕ ಹಾಗೆ ಚೇಂಜ್ ಆಗ್ತಾನೆ ಇದ್ದೀವಿ. ಅದರಲ್ಲಿ ಸ್ವಲ್ಪ ಟ್ರೆಂಡಿಯಾಗಿ ಹೇಗೆ ಆ್ಯಂಕ್ಲೆಟ್ ಮಾಡ್ಕೋಬೋದು ಅನ್ನೋದನ್ನು ಸೊ ಇದೇ ಮೆಟೀರಿಯಲ್ ಇಟ್ಕೊಂಡು ನೋಡ್ಕೊಳ್ಳೋಣ. ಎಸ್ ಶ್ರುತಿ, ನಾವಂತೂ ಆ್ಯಂಕ್ಲೆಟ್ಸ್ ಇವಾಗಂತೂ ಹಾಕೋದು ಬಿಟ್ಟೇ ಬಿಟ್ಟಿದ್ದೀವಿ ಎಲ್ಲರೂ ಕೂಡ. ಮುಂಚೆ ಎಲ್ಲ ಬೆಳ್ಳಿದೆಲ್ಲ ಅಮ್ಮ ಕೊಡಿಸ್ತಾ ಇದ್ರು, ಹಾಕ್ಕೋತಾ ಇದ್ವಿ ತುಂಬ ಗೆಜ್ಜೆ ಕಾಲು ತುಂಬ, ಬಟ್ ಇವಾಗ ಜೀನ್ಸಿಗೆ ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೇ ಬಿಟ್ಟಿದ್ವಿ. ಬಟ್ ಇವಾಗ ಟ್ರೆಂಡಿ ಆ್ಯಂಕ್ಲೆಟ್ಸ್ ಬಂದಿದೆ, ಬಟ್ ಅದನ್ನು ಯಾವ ಐಡಿಯಾದಲ್ಲಿ ನೀವು ಮಾಡ್ತಾ ಇದ್ದೀರಾ? ಇವಾಗ ಹಳೆ ಕಾಲದಲ್ಲಿ ಎಲ್ಲ ಬಿಡ್ತಿರೋದು ಸ್ವಲ್ಪ ಬ್ರಾಡ್ ಡಿಸೈನ್ಸ್ ಇರುತ್ತೆ, ಸೌಂಡ್ ಜಾಸ್ತಿ ಇರುತ್ತೆ ಸಿಲ್ಸಿಲ್ಲ ಅಂತ ಆ ಥರದ್ದು. ಇವಾಗ ಯಾರೂ ಅದೆಲ್ಲ ಇಷ್ಟಪಡೋದಿಲ್ಲ, ಮೇನ್ಲಿ ಬಂದು ಈ ಕಾಲೇಜ್ ಹೋಗೋ ಹುಡುಗಿಗಳೆಲ್ಲ. ಸೊ ಅದಕ್ಕೆ ಅವ್ರಿಗೆ ಯಾಕಂದರೆ ಜೀನ್ಸ್ ಜೊತೆನೂ ಹೋಗಬೇಕು ಆ ಥರ, ತುಂಬ ಸಿಂಪಲ್ ಆಗಿ ಇರಬೇಕು ಆ ಥರದ್ದು. ಸೊ ಅದಕ್ಕೆ ಇದೇ ಸೇಮ್ ಲಿಂಕ್ ಚೈನೇ ಯೂಸ್ ಮಾಡಿಬಿಟ್ಟು ಬರೀ ಒಂದೇ ಒಂದು ಇದು ಜಸ್ಟ್ ಒಂದೇ ಒಂದು ಲೇಯರ್ ತಗೊಂಡು ಜಸ್ಟ್ ಅದಕ್ಕೆ ಕಲರ್ ಇಷ್ಟ ಅವ್ರಿಗೆ ಇಷ್ಟ ಕಲರ್ಸ್ ಯಾವುದು ಅದು ಕಸ್ಟಮೈಸ್ ಮಾಡ್ಬೋದು, ಯಾವ ಕಲರ್ ಬೇಕು ಇಲ್ಲ ಯಾವ್ದು ಬೀಡ್ ಬೇಕು. ಇವಾಗ ಕೆಲವರು ಕ್ರಿಸ್ಟಲ್ಸ್ ಇಷ್ಟಪಡ್ತಾರೆ, ಕೆಲವರು ಪರ್ಲ್ಸ್ ಇಷ್ಟಪಡ್ತಾರೆ. ಸೊ ಅದು ನೋಡಿಬಿಟ್ಟು ನಮಗೆ ನಮ್ದಿಷ್ಟ ಇದರಲ್ಲಿ ಇದು ಫ್ಯೂಸ್ ವೈರು ಇದೆ ಸಿಲ್ವರದು. ಸೊ ಸಿಲ್ವರ್ ಚೈನ್ಗೆ ಸಿಲ್ವರ್ ಫ್ಯೂಸ್ ವೈರ್, ಫ್ಯೂಸ್ ವೈರ್ ಯೂಸ್ ಮಾಡಿಕೊಂಡು ನಾವು ಇದು ಆ್ಯಂಕ್ಲೆಟ್ಸ್ ಮಾಡೋದು. ಓಕೆ, ಆ್ಯಂಕ್ಲೆಟ್ಸ್ ಅಂದರೆ ಇಲ್ಲೆಲ್ಲ ಮಾಡಿಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಫಸ್ಟ್ ಎಲ್ಲ ಎರಡೂ ಕಾಲ್ಗೆ ಹಾಕ್ತಾಯಿದ್ರು, ಇವಾಗ ಸಿಂಗಲ್ ಕಾಲ್ಗೆ ಹಾಕ್ತಾರೆ. ಆ್ಯಂಡ್ ಬ್ಲ್ಯಾಕ್ ಕಲರ್ ಬೀಟ್ ಯೂಸ್ ಮಾಡಿದ್ರೆ ನಾವು ದೃಷ್ಟಿಗೂ ಬೇಕಾದರೂ ಯೂಸ್ ಮಾಡ್ಬೋದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ. ಓಕೆ, ಸೊ ಅದಕ್ಕೆ ಇದು ಫ್ಯೂಸ್ ವೈರ್ ಬೇಕು, ಮತ್ತು ಇದು ಗೆಜ್ಜೆ, ಇದನ್ನು ಮೆಟೀರಿಯಲ್ ವೈಸ್ ನಮಗೆ ತಗೊಳ್ಳೋಕೆ ಸಿಗುತ್ತೆ ಈ ಥರ ಗೆಜ್ಜೆ. ಇದು ಇವಾಗ ಕೆಲವರಿಗೆ ಗೆಜ್ಜೆ ಇಷ್ಟ ಅಂದರೆ ಜಸ್ಟ್ ಬರೀ ಇದು ಮಾತ್ರ ಲಾಕ್ ಮಾತ್ರ ಯೂಸ್ ಮಾಡಿ ಮಾಡ್ಬೋದು. ಸೊ ಅಕಸ್ಮಾತ್ ಗೆಜ್ಜೆ ಇಷ್ಟ ಇಲ್ಲ ಅಂದರೆ ಜಂಪ್ ರಿಂಗಲ್ಲಿ ಕೂಡ ಮಾಡ್ಬೋದು, ಜಂಪ್ ರಿಂಗು ಬರೀ ಪ್ಲೇನ್ ಹೊಕ್ಕು ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇವಾಗೆಲ್ಲ ಪೀಸಸ್ ಕಟ್ ಆಗಿದೆ ಅನ್ಸುತ್ತೆ, ಒಂದಕ್ಕೆ ನಾಲ್ಕು ಪೀಸ್ ಬೇಕು ಅಂತ ಹೇಳಿದ್ರಿ. ಸೊ ನಾನು ಆ್ಯಕ್ಚುಲಿ ಅದನ್ನು ಜಂಪ್ ರಿಂಗ್ ಹಾಕಿ ಫಿಕ್ಸ್ ಮಾಡ್ತೀರಾ ಅಂದ್ಕೊಂಡೆ, ಫ್ಯೂಸ್ ವೈರ್ ತೊಗೊಂಡಿದ್ರೆ ಅದನ್ನು ಯಾವ ಥರ ಮಾಡ್ತೀರಾ? ಫ್ಯೂಸ್ ವೈರ್ ಬಂತು ಇವಾಗ ನಮಗೆ ಇದು ಇವಾಗ ಎರಡು ಚೈನ್ ಮಧ್ಯದಲ್ಲಿ ಇದು ಫಿಕ್ಸ್ ಮಾಡಬೇಕಲ್ಲ ಬೀಟ್ಸು, ಸೊ ಅದಕ್ಕೆ ಫ್ಯೂಸ್ ವೈರ್ ಯೂಸ್ ಮಾಡೋದು.
ಸೊ ಅದನ್ನ ಕಟ್ ಮಾಡ್ಕೋಬೇಕಾ ಎರಡ್ ಕಡೆನು ಅದು ಒಂದ್ ಸೈಡ್ ಬಾಲ್ಸ್ ಬಾಲ್ ಕಟ್ ಮಾಡ್ಬೇಕು ಇದು ಒಂದ್ ಸೈಡ್ ಇರ್ಬೋದು ಅಂದ್ರೆ ಇದೆಲ್ಲ ಸ್ವಲ್ಪ ಡೆಲಿಕೇಟ್ ಆಗಿ ಯೂಸ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಎಲ್ಲ ಫುಲ್ ಥಿನ್ ಆಗಿ ಇರೋದ್ರಿಂದ ಮೆಟೀರಿಯಲ್ ಇದರದ್ದು ಕ್ವಾಲಿಟಿ ಸಿಗುತ್ತೆ ಬೇಗ ಮುರಿದು ಹೋಗುತ್ತದ್ದು ಒಂದು ಇದೆ ಜಾಸ್ತಿ ಇದು ಫ್ಲೆಕ್ಸಿಬಲ್ ಅದು ಇದೆ ಅದು ನಾವು ಹಿಂಗೆ ಇದು ಹಾಕಿ ನೋಡುವಾಗ ಟಕ್ಕಂದ ಮುರಿದು ಹೋದ್ರೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಅಂತ ಜಾಸ್ತಿ ಫ್ಲೆಕ್ಸಿಬಲ್ ಇದ್ರೆ ಅದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಓಕೆ ಇನ್ನೇನು ಫೈನಲ್ 2 ಮಿನಿಟ್ಸಲ್ಲಿ ಫೈನಲ್ ಪೀಸ್ ರೆಡಿ ಆಗುತ್ತೆ ಯಾವ ಥರ ಅಂತ ಸೊ ಬ್ಲೂ ಕಲರ್ ಎವರ್ಗ್ರೀನ್ ಕಲರ್ ಅಂತಲೇ ಹೇಳ್ಬೋದು ಬ್ಲೂ ಕಲರ್ ಒಂಥರ ಬೇಗ ಅಟ್ರ್ಯಾಕ್ಟ್ ಆಗುವಂತಹ ಕಲರ್ಸ್ ಇದೆಲ್ಲ ಬ್ಲೂ ರೆಡ್ ಅಂತೆಲ್ಲ ಸೊ ಒಂದು ಪರ್ಲಲ್ ತೋರಿಸಿದ್ರು ಆ್ಯಂಡ್ ಒಂದು ಚೈನ್ ತೋರಿಸಿದ್ರು ಆ್ಯಂಡ್ ಇವಾಗ ಒಂದು ಆ್ಯಂಕ್ಲೆಟ್ ಸೊ ಇನ್ನೇನು ಫಿಕ್ಸ್ ಮಾಡ್ತಾ ಇದ್ದಾರೆ ಫೈನಲ್ ಆಗಿ ರೆಡಿ ಆಗಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಆಚೆ ಎಲ್ಲ ನೋಡಿದಾಗ ತುಂಬ ಓ ಏನೋ ಕಷ್ಟ ಇರುತ್ತೆ ಮಾಡೋದು ಅಂತ ಆ್ಯಕ್ಚುಲಿ ಕಷ್ಟ ಅಂತಲ್ಲ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಕಾಲಿಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಕಲರ್ ವೈಸ್ ಕಸ್ಟಮೈಸ್ ಮಾಡ್ಕೋಬೋದು ಯಾವ ಕಲರ್ ಬೇಕು ಮಾಡ್ಕೋಬೋದು ಆ್ಯಂಡ್ ಇದರಲ್ಲೇ ಇನ್ನು ಸ್ವಲ್ಪ ಸೈಜ್ ಕಡಿಮೆ ಮಾಡಿದ್ರೆ ಚಿಕ್ಕ ಮಕ್ಕಳಿಗೆ ಪುಟ್ ಪುಟಾಣಿ ಮಕ್ಕಳಿಗೆ ಕೂಡ ಹಾಕ್ಬೋದು ಪುಟಾಣಿ ಹೆಜ್ಜೆಗೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ತುಂಬ ಸಿಂಪಲಾಗಿ ತುಂಬ ಸಿಂಪಲ್ ಮೆಟೀರಿಯಲ್ಸ್ನ ಇಟ್ಕೊಂಡು ಒಳ್ಳೆ ಟ್ರೆಂಡಿ ಜ್ಯುವೆಲ್ರೀಸನ್ನು ಹೇಳ್ಕೊಡ್ರಿ ಥ್ಯಾಂಕ್ ಯು ಸೊ ವೀಕ್ಷಕರೇ ನೋಡಿದ್ರಲ್ಲ ಟ್ರೆಂಡಿ ಜ್ಯುವೆಲ್ರೀಸನ್ನು ಹೇಗೆ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ನಾವೇ ಮಾಡ್ಕೋಬೋದು ಅಂತ ಸೊ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ